ನಾವು ಈಗ ಹಿಂದಿನ ತರಗತಿನಲ್ಲಿ ಅಥವಾ ಹಿಂದಿನ ಅವಧಿನಲ್ಲಿ ನಾವು ಈಗ ಸಿಸಿ ಸರ್ಚ್ ಅನ್ನ ಹೇಗೆ ರಿಸೋರ್ಸ್ ಅನ್ನ ಪಡೆದುಕೊಳ್ಳೋದು ಅಂತ ನೋಡಿದ್ದೀವಿ, ಹುಡುಕೋದನ್ನು ನೋಡಿದ್ದೀವಿ, ಅದನ್ನು ಡೌನ್ಲೋಡ್ ಮಾಡೋದನ್ನು ನೋಡಿದ್ದೀವಿ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಯಾವುದಾದರೂ ಮಲ್ಟಿ ರಿಸೋರ್ಸಸ್ಗಳನ್ನು ಪಡೆದುಕೊಂಡಾಗ ಅದನ್ನು ನಾವು ಮರುಬಳಕೆ ಮಾಡಬೇಕಾದ್ರೆ ಅದು ಯಾವ ಮೂಲದಿಂದ ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ನಾವೇನು ಮಾಡಬೇಕಾಗತ್ತೆ ಹೇಳಬೇಕಾಗತ್ತೆ. ಹಾಗಾಗಿ ಫಾರ್ ಎಕ್ಸಾಂಪಲ್ ನೀವೀಗ ಇಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ರೈಟರ್ ಫೈಲರ್ನಲ್ಲಿ ಒಂದು ಇಮೇಜನ್ನು ಕಾಪಿ ಮಾಡಿದ್ದೀನಿ. ಆ ಕಾಪಿ ಮಾಡಿರುವಂತಹ ಇಮೇಜು ವಾಲ್ಕೆನೋಗೆ ಸಂಬಂಧಪಟ್ಟಂಥ ಒಂದು ಇಮೇಜ್ ಇದೆ, ನಾವು ನೋಡ್ತಾ ಇದ್ದೀರಿ. ಇಲ್ಲಿ ಈ ವಾಲ್ಕೆನೋಗೆ ಸಂಬಂಧಪಟ್ಟಂಥ ಈ ಇಮೇಜು ಎಲ್ಲಿಂದ ತೆಗೆದುಕೊಂಡಿದ್ದೀನಿ, ನಾನು ಯಾವ ಸೈಟಿಂಗ್ ಸೋರ್ಸಿಂದ ತೊಗೊಂಡಿದ್ದೀನಿ ಅನ್ನೋದನ್ನು ಸೈಟಿಂಗ್ ಮಾಡಬೇಕು. ಹಾಗಾಗಿ ನಾನಿಲ್ಲಿ ಲಿಬ್ರೆ ಆಫೀಸ್ ರೈಟರ್ನಲ್ಲಿ ಇದೊಂದು ಪೇಸ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಇಲ್ಲೇನು ಮಾಡ್ತೀನಿ, ಸೋರ್ಸ್ ಅಂತ ಟೈಪ್ ಮಾಡಿಬಿಟ್ಟು ಆ ಒಂದು ಇಮೇಜ್ ಎಲ್ಲಿಂದ ತೆಗೆದುಕೊಂಡಿದ್ದೀವಿ ಆ ಒಂದು ಯು ಆರ್ ಎಲ್ ಅನ್ನು ನಾನು ಏನು ಮಾಡಬೇಕು, ಇಲ್ಲಿ ಕಾಪಿ ಮಾಡಿ ಪೇಸ್ಟ್ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ. ಫಸ್ಟ್ ನಾವೇನು ಮಾಡ್ತೀವಿ, ಈ ಇಮೇಜನ್ನು ನಾನು ಈ ಒಂದು ವೆಬ್ಸೈಟಿಂದ ತೆಗೆದುಕೊಂಡಿದ್ದೀನಿ. ತಾವಿಲ್ಲಿ ಗಮನಿಸ್ತಾ ಇರ್ಬೋದು ಇಲ್ಲಿ ವೆಬ್ಸೈಟ್ನ ಈ ಒಂದು ಯು ಆರ್ ಎಲ್ಲು ಇಲ್ಲಿದೆ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇದನ್ನು ಈ ಕರ್ಜರ್ ಮೂಲಕ ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಕಂಪ್ಲೀಟಾಗಿ ಈ ಯು ಆರ್ ಎಲ್ನ ಸೆಲೆಕ್ಟ್ ಮಾಡಿಬಿಟ್ಟು ಈಗ ಅದ್ರ ಮೇಲ್ಗಡೆ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಕಾಪಿ ಅಂತ ಬರುತ್ತೆ. ಸೊ ಕಾಪಿ ಮಾಡ್ತಾ ಇದ್ದೀನಿ ಇದನ್ನು, ಈ ಸೋರ್ಸನ್ನು ಕಾಪಿ ಮಾಡಿ ವಾಪಸ್ ನನ್ನ ರೈಟರ್ ಫೈಲಲ್ಲಿ ಬಂದು ನಾನು ಎಲ್ಲಿ ಇಮೇಜನ್ನು ಪೇಸ್ಟ್ ಮಾಡಿದ್ದೀನಿ ಅದ್ರ ಕೆಳಗಡೆ ನಾನೇನು ಮಾಡ್ತೀನಿ ಈಗ, ಸೊ ಅದನ್ನು ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ತೀನಿ. ಸೊ ಈಗ ತಾವು ಗಮನಿಸ್ಬೋದು ಇಲ್ಲಿ ನಾನು ಈ ರಿಸೋರ್ಸನ್ನು ಎಲ್ಲಿಂದ ಸೈಟಿಂಗ್ ರಿಸೋರ್ಸನ್ನು ನಾವು ಎಲ್ಲಿಂದ ತೆಗೆದುಕೊಂಡಿದ್ದೀವಿ ಅನ್ನೋದನ್ನು ಸೊ ನಾವು ಇದನ್ನು ನೋಡಿದ ತಕ್ಷಣ ನಾವೇನು ಮಾಡ್ಬೋದು ಹೇಳ್ಬೋದು. ಅಂದರೆ ಈ ಒಂದು ಇಮೇಜ್ ಮತ್ತೆ ನಾವು ನೋಡಬೇಕು ಅಂದರೆ ಯಾವ ಮೂಲದಿಂದ ತೆಗೆದುಕೊಂಡಿದ್ದೀವಿ, ಯಾವ ವೆಬ್ಸೈಟಿಂದ ತೆಗೆದುಕೊಂಡಿದ್ದೀವಿ ಅಂತ ನಾವು ನೋಡಬೇಕು ಅನ್ನೋದಾದರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ನಾವೇನು ಮಾಡ್ಬೋದು, ನಾವು ಆ ರಿಸೋರ್ಸಸ್ನ ಪಡೆದುಕೊಳ್ಬೋದು. ಸೊ ಅದೇ ರೀತಿಯಾಗಿ ತಾವಿಲ್ಲಿ ಗಮನಿಸ್ಬೋದು ನಾನು ಒಂದಿಷ್ಟು ಇದಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಟೆಕ್ಸ್ಟನ್ನು ವೆಬ್ಸೈಟಿಂದ ಕಾಪಿ ಮಾಡಿದ್ದೀನಿ. ತಾವಿಲ್ಲಿ ನೋಡ್ತಾ ಇದ್ದೀರಿ ಉರಿ ಬೆಟ್ಟ ಜ್ವಾಲಾಮುಖಿ ಬಗ್ಗೆ ಇರುವಂಥ ಒಂದಿಷ್ಟು ಟೆಕ್ಸ್ಟನ್ನು ಕಾಪಿ ಮಾಡಿದ್ದೀನಿ. ಸೊ ಈ ಕಾಪಿ ಮಾಡಿರುವಂಥ ಈ ಟೆಕ್ಸ್ಟು ನಾನು ಎಲ್ಲಿಂದ ತೆಗೆದುಕೊಂಡಿದ್ದೀನಿ ಅನ್ನೋದನ್ನು ತಾವು ಗಮನಿಸೋದಾದರೆ ನಾನು ಈಗ ಅದನ್ನು ವಿಕಿಪೀಡಿಯಾ ಪೇಜಿಂದ ತೆಗೆದುಕೊಂಡಿದ್ದೀನಿ. ತಾವಿಲ್ಲಿ ಗಮನಿಸ್ಬೋದು ಈ ವಿಕಿಪೀಡಿಯಾದ ಈ ಪೇಜಿಂದ ನಾನು ಅದನ್ನು ತೆಗೆದುಕೊಂಡಿದ್ದೀನಿ ಯಥಾವತ್ತಾಗಿ ಆ ಒಂದು ಟೆಕ್ಸ್ಟನ್ನು ನಾನು ತೆಗೆದುಕೊಂಡ್ರಿಂದ. ಸೊ ಇದರ ಮೂಲ ಎಲ್ಲಿಂದ ಇದೆ, ಯಾವ ವೆಬ್ಸೈಟಿಂದ ನೀವು ತೆಗೆದುಕೊಂಡಿದ್ದೀವಿ ಅಂತ ನಾವು ಸೆಟ್ಟಿಂಗ್ ಮಾಡಬೇಕಾದ್ರೆ ಎರಡು ಇಲ್ಲಿ ಅವಕಾಶಗಳಿದೆ ನಮಗೆ. ಮೊದಲನೇ ಅವಕಾಶ ಏನಂದರೆ ಇಲ್ಲಿ ತಾವು ನೋಡಬಹುದು ಇಲ್ಲಿ ಅಡ್ರೆಸ್ ಬಾರ್ನಲ್ಲಿ ಇರುವಂತಹ ಈ ಯು ಆರ್ ಎಲ್ ಅನ್ನು ಮತ್ತೆ ಸೆಲೆಕ್ಟ್ ಮಾಡಿ ಅದರ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ಕಾಪಿ ಅಂತ ಬರುತ್ತೆ. ಸೊ ನಾವು ಕಾಪಿ ಅಂತ ಮಾಡಿ ವಾಪಸ್ ನಮ್ಮ ರೈಟರ್ ಫೈಲ್ನಲ್ಲಿ ಬಂದು ನಾವು ಎಲ್ಲಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲಿ ಅದನ್ನು ಪೇಸ್ಟ್ ಮಾಡಿದ್ದೀವಿ. ಸೊ ಅದರ ಕೆಳಗಡೆ ಸೋರ್ಸ್ ಅಂತ ಹೇಳಿ ಇವೇನು ಮಾಡಬೇಕು ಅಂದರೆ ಇಲ್ಲಿ ಪೇಸ್ಟ್ ಮಾಡ್ಬೋದು. ನಾವು ಗಮನಿಸ್ಬೋದು ಆ ಯು ಆರ್ ಎಲ್ ಕಂಪ್ಲೀಟ್ ಸೋರ್ಸ್ ಅಂದರೆ ಸೈಟಿಂಗ್ ಸೋರ್ಸ್ ಯಾವುದು ಅಂತ ಹೇಳಿ ಇಲ್ಲಿ ಕಾಪಿ ಆಗಿದೆ. ಅದೇ ರೀತಿಯಾಗಿ ಇನ್ನೊಂದು ರೀತಿಯಲ್ಲೂ ಕೂಡ ನಾವು ಕಾಪಿ ಮಾಡ್ಬೋದು. ಹೇಗೆ ಆ ಸೋರ್ಸನ್ನು ಅಂತಂದರೆ ಟೆಕ್ಸ್ಟ್ನಲ್ಲಿ. ಸೊ ಟೆಕ್ಸ್ಟ್ನಲ್ಲಿ ಇಲ್ಲಿ ತಾವು ಗಮನಿಸ್ಬೋದು ಈ ಒಂದು ಆರ್ಟಿಕಲ್ ಏನಿದೆ ಅಂದರೆ ಈ ಒಂದು ಲೇಖನ ಏನಿದೆ ಆ ಲೇಖನದ ಕೆಳಭಾಗದಲ್ಲಿ ಒಂದು ಯು ಆರ್ ಎಲ್ ಕಾಣಿಸ್ತಾ ಇದೆ ನಿಮಗೆ ನೀಲಿ ಅಕ್ಷರದಲ್ಲಿ. ಸೊ ಅದರ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಸೆಲೆಕ್ಟ್ ಮಾಡಿಕೊಂಡು ಅಲ್ಲೂ ಕೂಡ ರೈಟ್ ಬಟನ್ ಕ್ಲಿಕ್ ಮಾಡಿ ತಾವು ನೋಡ್ಬೋದು ಕಾಪಿ ಅಂತ ಕೊಟ್ಟರೆ ಸೊ ಅಲ್ಲೋಗಿ ಮತ್ತೆ ನಾವೇನು ಮಾಡ್ಬೋದು ಪೇಸ್ಟ್ ಮಾಡ್ಬೋದು. ಸೊ ಎರಡು ಆಪ್ಷನ್ಸ್ ನಮಗೆ ಇದೆ ಇಲ್ಲಿ ಟೆಕ್ಸ್ಟ್ನಲ್ಲಿ. ಸೊ ಹೀಗೆ ನಾವೇನು ಮಾಡ್ಬೋದು ಅಂದರೆ ಸೋರ್ಸ್ಗಳನ್ನು ಸೈಟಿಂಗ್ನ ಸೋರ್ಸ್ ಸೈಟಿಂಗ್ ಆಫ್ ಸೋರ್ಸಸ್ಸನ್ನು ಮಾಡ್ಬೋದು ಅಂತ ನಾವು ತಿಳ್ಕೊಬೋದು.